ನಮ್ದೇ ಅವತ್ತು ಇಡೀ ನಮ್ಗೆ ಇರೋದು ಒಂದೇ ದಿನ ಟೈಮ್, ಅವತ್ತು ಇಡೀ ರಾಜ್ಯದಲ್ಲಿರುವಂತಹ ಹೊಸ ಪ್ರಚಾರ ಸಮಿತಿ ರಚನೆ ಆಗಿದೆ. ಬ್ಲಾಕ್ ಕಾಂಗ್ರೆಸ್ ಅವ್ರನ್ನ, ನಮ್ಮ ಡಿಪ್ಯೂಟಿ ಕ್ಯಾಂಡಿಡೇಟ್ಸ್ ಅನ್ನ, ನಮ್ಮ ಕ್ಷೇತ್ರದ ಅಂದರೆ ನಮ್ಮ ರಾಜ್ಯದ ಎಲ್ಲ ವಿಚಾರಗಳನ್ನು ನಾವು ಏನು ಪ್ರಜಾಸ್ವಾಮ್ಯ ಯಾತ್ರೆ ಸೇರಿಕೊಂಡಿದ್ದೇವೆ, ಏನು ಗ್ಯಾರಂಟಿಗಳು ತೋರಿಸಿದ್ದೇವೆ, ಅದಕ್ಕೆ ನಮ್ಮದೇ ಆದಂಥ ಒಂದು ರೂಪರೇಷೆ ತಯಾರು ಮಾಡಬೇಕು. ಆ ದೃಷ್ಟಿಯಿಂದ ಆವತ್ತು ನಾವು ರಾಮನಗರದೊಂದು ಮುಂದೆ ಕಟ್ಟಿದ್ದೀವಿ ಅಷ್ಟೇ. ಏನು ನಾವೇನು ಮಾಡಬಾರ್ದು, ನಾನಂದ್ರೆ ಪಕ್ಕದಲ್ಲಿದೆ, ಯಾವಾಗ ಬೇಕಾದ್ರೂ ಒಂದೇನು ನಾವು ಮಾಡ್ತೀವಿ. ನಾಲ್ಕೇ ವಿಧಾನಸಭಾ ಕ್ಷೇತ್ರ ಇದೆ, ನಂದು ವಿಧಾನಸಭಾ ಕ್ಷೇತ್ರ ನಾವು ಮಾಡ್ತೀವಿ. ಆವತ್ತು ನಮ್ಮ ಎಂ ಬಿ ಪಾಟೀಲ್ ಅವ್ರ ಮನೆ ಒಂದು ಎಂಗೇಜ್ಮೆಂಟ್, ಜೊತೆಗೆ 3 ಗಂಟೆಗೆ ಇಡೀ ರಾಜ್ಯದ ಎಲ್ಲ ನಾಯಕರುಗಳನ್ನ, 1,000 ಜನ ನಾಯಕರುಗಳನ್ನ ನಾನು ಆಹ್ವಾನಿಸ್ತೀನಿ. ಸೊ ಅವ್ರಿಗೆ ಒಂದು ಟಾಸ್ಕ್ ಕೊಡಬೇಕು, ಏನೇನು ಜವಾಬ್ದಾರಿ ಕೊಡಬೇಕು, ನಮಗೆ ಒಂದು ದಿನ ಟೈಮ್ ಇಲ್ಲ. ಸೊ ಆ ದೃಷ್ಟಿಯಿಂದ ಅದನ್ನು ಮುಂದೂಡಿದ್ದೀವಿ. ಬೆಂಗಳೂರು ಪಕ್ಕ ಇರ್ತದೆ, ಒಂದು ದಿನ ಯಾವ ಥರ ಇಲ್ಲ ಅಸೆಂಬ್ಲಿ ಸಭೆ ನಡೆಯುವ ಅದನ್ನು ಮುಗಿಸ್ತೀವಿ. ಸರ್, ಅಮಿತ್ ಶಾ 28ಕ್ಕೆ ಬೆಳಗಾವಿ ಗ್ರಾಮಾಂತರ ಬರ್ತಿದ್ದಾರೆ ಒಂದು, ಮತ್ತು BJP ನಾಯಕರು ಬೆಂಗಳೂರಿನಲ್ಲೂ ರೋಡ್ ಶೋ ಮಾಡಿ ಅಂತ ಮೋದಿ ಅವರು ಕೇಳ್ಕೊಂಡಿದ್ದಾರೆ. ದಿನ ಮಾಡಲಿ, ದಿನ ತಿರುಗಲಿ, ದಿನ ಅವ್ರು ಹೇಳಿ, ದಿನ 40% ತಗೋತಾ ಇಲ್ಲ ಅನ್ನೋದಕ್ಕೆ ಹೇಳಿ, ಎಷ್ಟು ಜನ ಯುವಕರು ಉದ್ಯೋಗ ಕೊಟ್ಟಿದ್ದೀವಿ ಅಂತೇಳಿ, 15 ರೂಪಾಯಿ ಅಕೌಂಟ್ ಯಾವಾಗ ಹಾಕ್ತೀವಿ ಅಂತೇಳಿ, ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀವಿ ಅಂತೇಳಿ ದಿನ ಹೇಳಲಿ. ಅವರು ಅದೇನು ನಗರಲ್ಲೇನಿಲ್ಲ, ಅವರು ಎಷ್ಟು ಚೆನ್ನಾಗಿ ಬರ್ತಾರೋ, ಎಷ್ಟಾದರೂ ಪ್ರಯತ್ನ ಪಟ್ಟು ಏನು ಬೇಕಾದ್ರೂ ಮಾಡಲಿ. ಅವರ ಮಂತ್ರಿಗಳ ಮಾತು ವಿಚಾರ ಯಾರೋ ಬೇಡ, ಅವರಲ್ಲ 10,000 ಓಟ್ ಕೊಡ್ತೀನಿ, 10 ಕೋಟಿ ಕೊಟ್ಟು ಬಂಡವಾಳ ಮಾಡ್ತೀನಿ. ಚುನಾವಣಾ ಆಯೋಗ ಏನು ಮಾಡ್ತಾ ಇದೆ, ಇನ್ಕಮ್ ಟ್ಯಾಕ್ಸ್ ಅವ್ರು ಏನು ಮಾಡ್ತಾ ಇದ್ದಾರೆ, ಅವ್ರ ಪಾರ್ಟಿ ಅವ್ರು ಏನು ಶಿಸ್ತು ತಗೊಳ್ತಾ ಇದ್ದಾರೆ. ಹಂಗಾರೆ BJPಲಿ ಎಲ್ಲರಿಗೂ ಓಟ್ ಕೊಟ್ಬಿಟ್ಟು ಅಂದರೆ ಗೆಲ್ಲಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ದುಡ್ಡು ಕೊಟ್ಬಿಟ್ಟು 6,000 ರೂಪಾಯಿ ಕೊಟ್ಬಿಟ್ಟು ಓಟ್ ತಗೊಳ್ಳೋದ, ಇದೇ BJP ಸಂಸ್ಕೃತಿ, ಇದು ಎತ್ ಕಾಣ್ತಾ ಇದೆ. ಇರಲಿ ಸರ್, ಯಡಿಯೂರಪ್ಪನವ್ರು ಏನು ಹೇಳಿದ್ದಾರೆ, ಸಿದ್ದರಾಮಯ್ಯವ್ರು ಕೋಲಗಿನ ಸ್ಪರ್ಧೆ ಮಾಡಲ್ಲ, ಸುಮ್ಮನೆ ಡ್ರಾಮಾ ಮಾಡ್ತಿದ್ದಾರೆ ಅಂತ. ಯಡಿಯೂರಪ್ಪನವ್ರು ಏನಾದ್ರು ಮಾತಾಡಲಿ, ಏನಾದ್ರು ಮಾಡ್ತಾರೆ, ಸಿದ್ದರಾಮಯ್ಯವರು ಪಕ್ಷದ ಹೈಕಮಾಂಡ್ ಹೇಳಿದ್ರೆ ನನಗೆ ಇಚ್ಛೆ ಇದೆ, ಹೇಳಿದ್ರೆ ನಾನು ನಿಂತ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಒಬ್ಬ ನಾಯಕರು ತನ್ನ ಆಸೆಯನ್ನು ವ್ಯಕ್ತಪಡಿಸಬಾರ್ದ? ಅಷ್ಟು ಯಡಿಯೂರಪ್ಪನವರು, ಯಡಿಯೂರಪ್ಪನವ್ರ ಮಗನ ಭವಿಷ್ಯ ತೀರ್ಮಾನ ಮಾಡ್ಕೊಳ್ಳಿ ಅವ್ರ ಪಾರ್ಟಿಗೆ, ಆಮೇಲೆ ನಮ್ಮ ಪಾರ್ಟಿ. ಸರ್, ನಾಲ್ಕನೇ ಗ್ಯಾರಂಟಿ ಕೊಟ್ಟಿದ್ದೆ ಸರ್, ಸ್ತ್ರೀ ಶಕ್ತಿ ಸಂಘಗಳದ್ದು, ಮತ್ತೆ ರೈತರ ಬಡ್ಡಿ ರಹಿತ ಸಾಲ ಕೊಡುವಂಥದ್ದು. ಗ್ಯಾರಂಟಿನೇ ಯಾವುದು ಅನೌನ್ಸ್ ಮಾಡಿಲ್ಲ. ಅಕ್ಕಿದು 10 ಕೆಜಿ ಅಕ್ಕಿ ಹೇಳಿದ್ದೀವಿ, 10 ಕೆಜಿ ಅಕ್ಕಿ ಹೇಳಿದ್ದೀವಿ. ಸಿದ್ದರಾಮಯ್ಯವರು ಅನೌನ್ಸ್ ಮಾಡಿದ್ರು, ನಾವು ಅದಕ್ಕೆ ಸಾಧ್ಯ ಮಾಡ್ತೀವಿ. ಮಿಕ್ಕಿದ್ದಕ್ಕೆ ಟೈಮ್ ಇದೆ, ಶಕ್ತಿ ಮತ್ತೆ ರೈತರದ್ದು. ಎಸ್ ಸರ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.